ಹಲೋ ಇಲ್ಲಿ ಕೇಳಿಸ್ಕೋರಿ ಯಾರ್ಯಾರು ಇಂಟರ್ವ್ಯೂಗೆ ಬಂದಿರಲ್ಲ ಹೋಗಿ ನಿಮ್ಮ ಹೆಸರು ಬರ್ಸ್ರಿ ಸದಾದಾಗ ಸಾಹೇಬ್ರು ಬರ್ತಾರೆ ತಿಳಿತಾ ಮೇಡಮ್ ನೀವಿಲ್ಲಿ ಬಂದಿರೋದು ಇಂಟರ್ವ್ಯೂಗೆ ರ್ಯಾಂಪ್ ಹಾಕಿಗಲ್ಲ ಹಲೋ ನೀವು ಇಲ್ಲಿ ಸೆಕ್ಯೂರಿಟಿನೇ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ ಹಾಂ ಸರಿ ಸರಿ ತಿಳಿತಲ್ಲ ಬರ್ರಿ ಪಟ್ನ ಬರ್ರಿ ಆದರೆ ಇಂಥ ಕಂಪ್ನಿ ಓನರ್ ಆಗಬೇಕು ಇಲ್ಲಾಂದ್ರೆ ಓನರ್ ಮಗ ಯಾರೇ ಆಗಬೇಕು ನಾವಿಲ್ಲಿ ಬಂದ ಕಿಶನ್ ತಾಸುಗಟ್ಟಲೆ ವೇಟ್ ಮಾಡೋದು ಇವ್ರ ಮಾಲಕರೆಲ್ಲ ತಮ್ಮ ಮನಸ್ಸಿ ಬಂದಂಗೆ ಬರ್ತಾರೆ ಹೇ ಕ್ರಾಂತಿಕಾರಿ ನೀ ಬಂದಿರೋದು 9 ಗಂಟೆಕ ಇಂಟರ್ವ್ಯೂ ಇರೋದು 10 ಗಂಟೆಕ ಒಂದು ಕೆಲಸ ಮಾಡಿ ಮನೆಗೆ ಹೋಗು ನಾಷ್ಟ ಗೀಷ್ಟ ಮಾಡ್ಕೊಂಡು 10 ಗಂಟೆಗೆ ಬಾ ಓವರ್ ಆಕ್ಟಿವ್ ಮಾಡಬಾರ್ದು ಮುಚ್ಕೊಂಡು ಇರಬೇಕು ಸಕ್ಕತ್ ಬೋರ್ ಆಗ್ತಿದೆ ಅಲ್ಲ ರೇಕ್ಸಣ್ಣ ಅಂದ್ರೆ ಯಾವುದು ಸ್ಮಾರ್ಟ್ ಆಗಿರೋ ಗೂಬೆಗಳೇ ಇಲ್ಲ ಹೇ ನಾನಿದ್ದೀನಲ್ಲ ಸ್ಮಾರ್ಟ್ ಆಗಿ ನಾನು ಹೇಳಿದ್ದು ಗಂಡು ಗೂಬೆ ನಾನು ಹೋಗ್ಲಿ ಬಿಡು ಏ ಭೂಮಿ ನಾನೊಂದು ಚಾಲೆಂಜ್ ಹೇಳ್ತೀನಿ ಮಾಡ್ತೀಯಾ ಗುಡ್ ಐಡಿಯಾ ಹೇಳು ಹಾ ಅಲ್ಲಿ ನೋಡು ಅಲ್ಲೊಬ್ಬ ಮಹಾಭಕ್ತ ಬರ್ತಿದ್ದಾನೆ ಅವನಿಗೆ ನೀನು ಹೋಗ್ಬಿಟ್ಟು ಪ್ರಪೋಸ್ ಮಾಡಬೇಕು ಇಲ್ಲ ಅವನು ಹಿಂಗ್ ಮಾಡೋ ತರ ಮಾಡಬೇಕು ಹಾಗೆ ಮಾಡಿದ್ರೆ ಇವತ್ತು ಸಂಜೆ ಟ್ರೀಟ್ ನಂದೆ ಹೇ ಟ್ರೀಟ್ ಅಲ್ಲ ಟ್ರೀಟ್ ಬೇಡವಾ ಆಗಿದ್ರೆ ಒಂದು ಒಂದು ಸ್ಯಾಲ್ರಿ ಕೊಡ್ತೀನಿ ಓಕೆನಾ ಇದು ಡೀಲ್ ಅಂದರೆ ಇದು ನಿನ್ನ ಕೈಲಿ ಆಗುತ್ತಾ ಹಾ ಕಾಲೇಜಲ್ಲಿ ಎಷ್ಟು ಜನ ಹುಡುಗರನ್ನ ನಿಂದೆ ಬೀಳ್ಸ್ಕೊಂಡಿಲ್ಲ ಇದ್ಯಾವ ಲೆಕ್ಕ ನೋಡ್ತಿರು ನಾನು ಬಿದ್ದಿದ್ದೆ ನೀನೇ ನೋಡಲಿಲ್ಲ ಹಾ ಏನಿಲ್ಲ ಏನಿಲ್ಲ ಹೇ ಭೂಮಿ ಇದು ಬೆಂಗಳೂರು ಅಲ್ಲ ಉತ್ತರ ಕರ್ನಾಟಕ ಐತಿ ನೆನಪಿರಲಿ ಹಲೋ ಇಲ್ಲಿ ಜನ ಮಾನವಿ ಹಬ್ಬದ ಮಾದಿಲಿಗತ್ತೆ ಸ್ವೀಟ್ ಇರ್ತಾರೆ ತನ್ಕೊಳಕ್ಕೆ ಹೋಗಬೇಡ ಬ್ಯಾಡಿಗೆ ಬೆಂಚ್ಕೆಗತ್ತೆ ಘಾಟು ಇರ್ತಾರೆ ಹುಷಾರ ಐ ಆಮ್ ಭೂಮಿ ನಮಸ್ತೆ ವಿವೇಕ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ನಾನಾ ಅಂದರೆ ಮುಖದಿಂದನಾ ಮನಸ್ಸಿಂದನಾ ಅಂದರೆ ಅಂದರೆ ನೋಡೋಕೆ ಚೆನ್ನಾಗಿರೋದು ಮುಖದಿಂದನಾ ಅಥವಾ ಮನಸ್ಸಿಂದನಾ ಅಂತ ಕೇಳಿದೆ ಓ ಅಂದರೆ ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲು ಸ್ಟೈಲು ಆ್ಯಟಿಟ್ಯೂಡು ಓವರಾಲ್ ಆಗಿ ಚೆನ್ನಾಗಿದ್ದೀರಾ ಅಂದರೆ ಮುಖದಿಂದ ಚೆನ್ನಾಗಿದ್ದೀವಿ ಅಂತ ಅರ್ಥ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ಈ ಸೌಂದರ್ಯ ಅನ್ನೋದು ಸುಂದರವಾಗಿರೋದು ನಾವಲ್ವಂತೆ ಈ ನಮ್ಮ ವಯಸ್ಸಂತೆ ಈ ವಯಸ್ಸಲ್ಲಿ ಚರ್ಮ ಹೊಳಪಾಗಿದೆ ಬಿಗಿಯಾಗಿದೆ ಅನ್ನೋ ಕಾರಣಕ್ಕೆ ಸುಂದರವಾಗಿ ಕಾಣ್ತೀವಿ ಅದೇ ಸ್ವಲ್ಪ ದಿನ ಹೋದ್ಮೇಲೆ ಸುಕ್ಕುಗಟ್ಟುತ್ತೆ ವಿಕಾರವಾಗಿ ಕಾಣ್ತೀವಿ ಸುಂದರವಾಗಿರಬೇಕಾಗಿರೋದು ಮನಸ್ಸು ರೀ ಈ ದೇಹ ಅಲ್ಲ ನೀವು ಇಂಟರ್ವ್ಯೂಗೆ ಬಂದಿದ್ದೀರಾ ಇಲ್ಲ ನಿಜ ಹೇಳ್ರಿ ಇಂಟರ್ವ್ಯೂಗೆ ತಾನೇ ಬಂದಿರೋದು ಇಲ್ಲ ರೀ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಇಟ್ಕೊಂಡು ಹೂವ ಕಾಯಿ ಇಲ್ಲೇ ತಂದಿದ್ದೀರಾ ನಾನು ದಿನ ಹೋಗ್ತೀನಿ ದೇವಸ್ಥಾನಕ್ಕೆ ಓ ನೀವು ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಇಟ್ಕೊಂಡು ಬಂದ್ಬಿಟ್ರೆ ನೀವು ಕೇಳಿದೆಲ್ಲ ಕೊಟ್ಬಿಡ್ತಾನಾ ಮೇಡಮ್ ಈ ದೇವಸ್ಥಾನಕ್ಕೆ ಇಬ್ಬರು ಹೋಗ್ತಾರೆ ಒಬ್ಬರು ಭಕ್ತರು ಇನ್ನೊಬ್ಬರು ಭಿಕ್ಷುಕರು ದೇವರೇನಾದರೂ ಕೊಡಲಿ ಅಂತ ದೇವಸ್ಥಾನಕ್ಕೆ ಹೋಗಬಾರ್ದು ರೀ ನಮ್ಮ ಆತ್ಮತೃಪ್ತಿಗೆ ಹೋಗಬೇಕು ನೀವೇನಾದರೂ ದೇವಸ್ಥಾನಕ್ಕೆ ದೇವರೇನಾದರೂ ಕೊಡಲಿ ಅಂತ ಹೋಗ್ತೀರಾ ನೀವು ಭಕ್ತರ ಥರ ಅಂತರೂ ಕಾಣ್ತಾ ಇಲ್ಲ ಏನ್ರಿ ನೀವು ಈಗಿನ ಕಾಲದಲ್ಲಿ ದೇವರು ಭಕ್ತಿ ಅಂತ ಅಂದ್ಕೊಂಡು ಹಾಂ ನಾವಾಗಲೇ ಚಂದ್ರನ ತಲುಪಾಯಿತು ಈ ದೇವರು ದಿಂಡ್ರು ಅಂತೆಲ್ಲ ಅಂದ್ಕೊಂಡು 21st century ಇದ್ದೀವಿ ಎಲ್ಲರೂ ಎಜುಕೇಟೆಡ್ಗಳಾಗಿದ್ದಾರೆ ಈಗಿನ ಕಾಲದಲ್ಲೂ ನಿಮ್ಗೆ ಈ ಮೂಢನಂಬಿಕೆ ಬೇಕಾ ಯಾವುದ್ರಿ ಮೂಢನಂಬಿಕೆ ಸ್ವಲ್ಪ ವರ್ಷಗಳ ಹಿಂದೆ ಆ ದೇವರನ್ನ ನಂಬಿ ಪೂಜೆ ಮಾಡಿಸಿ ಕತ್ತಲ್ಲಿ ತಾಯಿತ ಕಟ್ಕೊಳ್ಳೋದು ಕುಂಕುಮ ಹಚ್ಕೊಳ್ಳೋದು ಒಳ್ಳೆ ನಂಬಿಕೆ ಒಳ್ಳೆ ವಿಚಾರ ಅಂತ ಅನ್ಕೋತಿದ್ವಿ ಆದರೆ ಈಗ ಮೂಢನಂಬಿಕೆ ಅನ್ಕೋತಿದ್ವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನನ್ನ ತಾಯಿಯ ಹಣೆಯ ಮೇಲಿರುವಂಥ ಸಿಂಧೂರ ಕತ್ತಲ್ಲಿರುವಂಥ ಮಾಂಗಲ್ಯವನ್ನು ಕೂಡ ಮೂಢನಂಬಿಕೆ ಅಂದ್ಬಿಡ್ತಾರೆ ಅದನ್ನು ಬಿಟ್ಬಿಡೋದ ನಮ್ಮ ಆಚರಣೆಗಳನ್ನು ನಮ್ಮ ನಂಬಿಕೆಗಳನ್ನೆಲ್ಲ ಮೂಢನಂಬಿಕೆ ಮೂಢನಂಬಿಕೆ ಅಂದ್ಕೊಂಡ್ರೆ ನಂಬಿಕೆಗಳೆಲ್ಲೇ ಬದುಕಬೇಕಾಗುತ್ತೆ ಇದು ಯಾವ ನಂಬಿಕೆ ರೀ ಮರಗಳನ್ನ ಸುತ್ತೋದು ಗ್ರಹಗಳನ್ನ ಎಣಿಕೆ ಮಾಡೋದು ಹಾಗೆ ಪ್ರಾಣಿ ಪಕ್ಷಿ ಹಸುಗಳನ್ನ ಪೂಜೆ ಮಾಡೋದು ಇದೆಲ್ಲ ಮೂಢನಂಬಿಕೆ ಅಲ್ವಾ ಮೂಢನಂಬಿಕೆನ ನಮ್ಮ ಹಿರಿಯರು ಆಚರಿಸಿದಂಥ ಎಲ್ಲ ಆಚರಣೆಗಳನ್ನು ಅವ್ರು ನಂಬ್ತಿದ್ದಂಥ ಎಲ್ಲ ನಂಬಿಕೆಗಳನ್ನು ಮೂಢನಂಬಿಕೆ ಅಂತ ಅನ್ಕೊಳ್ಳೋ ನಿಮ್ಮ ನಂಬಿಕೆ ಇದೆಯಲ್ಲ ಅದು ಆ್ಯಕ್ಚುಲಿ ಮೂಢನಂಬಿಕೆ ಮೇಡಮ್
ಈ ಗಿಡಮರಗಳನ್ನು ಪೂಜೆ ಮಾಡ್ತಿರುವಂತಿರಲ್ಲ ಅವುಗಳಲ್ಲಿ ಔಷಧೀಯ ಗುಣಗಳಿತ್ತು ಅದರಿಂದ ಜನಕ್ಕೆ ಉಪಯೋಗ ಇತ್ತು ಅಂತ ಆಗಿನ ಕಾಲದಲ್ಲಿ ಸೈಂಟಿಫಿಕ್ ರೀಸನ್ ಎಲ್ಲ ಕೊಟ್ಟರೆ ಜನಕ್ಕೆ ಅರ್ಥ ಆಗ್ತಿರಲಿಲ್ಲ ಅದ್ರ ಬದಲಿಗೆ ನಮ್ಮ ಹಿರಿಯರು ಹೇಳ್ತಿದ್ರು ಅದು ದೇವರು ಅದನ್ನು ಪೂಜೆ ಮಾಡು ಅಂತ ಈ ಪ್ರಾಣಿಗಳನ್ನು ಪೂಜೆ ಮಾಡ್ತಿರು ಅಂತಿರಲ್ಲ ನಮ್ಮ ತಾಯಿ ನಮಗೆ ಹುಟ್ಟಿದ ಮೇಲೆ ಒಂದು ವರ್ಷ ಒಂದೂವರೆ ವರ್ಷ ಮಾತ್ರ ಹಾಲು ಅನ್ನಿಸ್ತಾಳೆ ಅದೇ ಮನೆಯಲ್ಲಿ ಸಾಕೋ ಗೋವು ನಾವು ಸಾಯೋವರೆಗೂ ನಮಗೆ ಹಾಲು ಕೊಡುತ್ತೆ ನಮ್ಮೆಲ್ಲರಿಗೂ ಅನ್ನ ಕೊಡೋ ರೈತನ ಬೆನ್ನೆಲುಬಾಗಿದ್ದು ಇದೇ ಗೋವು ರೀ ನೀವೆಲ್ಲರೂ ಈಗ ಫಾಲೋ ಮಾಡ್ತಿರಲ್ಲ ಪಾಶ್ಚಾತ್ಯ ದೇಶಗಳು ಅವೆಲ್ಲ ಇನ್ನೂ ಬಟ್ಟೆನೆ ತೊಡಕ್ಕೆ ಕಲ್ತಿದ್ದಿಲ್ಲ ಆ ಟೈಮಲ್ಲಿ ಗ್ರಹಗಳ ಚಲನೆಯ ಬಗ್ಗೆ ಹೇಳಿದಂಥ ದೇಶ ಮೇಡಮ್ ನಮ್ಮದು ನಮ್ಮ ಹಿರಿಯರಿಗೆ ಆ ಗ್ರಹಗಳ ಬಗ್ಗೆ ಖಗೋಳದ ಮೇಲಿದ್ದಂಥ ಹಿಡಿತವನ್ನು ತೋರಿಸುತ್ತದು ಖಗೋಳ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಭೂಮಿ ಗುಂಡಾಗಿದೆ ಅಂತ ತಿಳಿಸ್ಕೊಟ್ಟಿದ್ದು ಆರ್ಥೋಸ್ಥನಿಸ್ ಹಾಗೆ ಗ್ರಹಗಳ ಮೂಮೆಂಟ್ ಬಗ್ಗೆ ಹೇಳಿದ್ದು ಜಾನ್ಸ್ ಕೆಪ್ಲರ್ ಅಥೆಂಟಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ಆ ವಿಜ್ಞಾನಿಗಳು ನೀವು ಬಂದು ನಮ್ಮವ್ರು ಏನೋ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದೀರಲ್ಲ ಆರ್ಥೋಸ್ಥನಿಸ್ ಕೆಪ್ಲರ್ ಮೇಡಮ್ ಈ ವಿಷ್ಣು ಪುರಾಣದಲ್ಲಿ ವರಾಹ ಅವತಾರದ ಮೂಗಿನ ಮೇಲೆ ಭೂಮಿ ರೌಂಡ್ಗಿರೋದನ್ನು ನಾವು ಸಾವಿರಾರು ವರ್ಷಗಳಿಂದ ನೋಡ್ಕೊಂಬಂದಿದ್ದೀವಿ ಅಷ್ಟೇ ಅಲ್ಲ ನಮ್ಮೂರಲ್ಲಿ ಪಂಚಾಂಗಗಳವರು ಕೂಡ ಗ್ರಹಗಳ ಚಲನೆಯ ಬಗ್ಗೆ ಸಾವಿರಾರು ವರ್ಷಗಳಿಂದ ಹೇಳ್ಕೊಂಬಂದಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಎಷ್ಟೋ ಶ್ಲೋಕಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಬರುತ್ತೆ ಉದಾಹರಣೆಗೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಈ ಒಂದು ಶ್ಲೋಕದಲ್ಲಿ ಪೂರ್ತಿ ಸೌರಮಂಡಲದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಪಾಶ್ಚಾತ್ಯರು ಈ ಸೈನ್ಸನ್ನು ಫಾರ್ಮುಲಾಗಳಲ್ಲಿಟ್ಟರು ನಮ್ಮವರು ಶ್ಲೋಕಗಳಲ್ಲಿಟ್ಟರು ಅಷ್ಟೇ ಮೇಡಮ್ ವ್ಯತ್ಯಾಸ ಇನ್ಫಾರ್ಮೇಷನ್ ಇಲ್ಲ ಅಂತಿರಲ್ಲ ನಮ್ಮ ದೇಶದ ಮೇಲೆ ಸಾಕಷ್ಟು ಬಾರಿ ಪರಕೀಯರ ದಾಳಿ ಆಯಿತು ಈ ತಕ್ಷಶಿಲಾ ನಳಂದದಂಥ ವಿಶ್ವವಿದ್ಯಾಲಯಗಳನ್ನ ಸುಟ್ಟರು ಅಂತ ಕೇಳ್ತೀವಲ್ಲ ಅಲ್ಲಿ 9 ಅಂತಸ್ತಿನ ಲೈಬ್ರರಿ ಇತ್ತು ಅದನ್ನ ಸುಟ್ಟಾಗ 3 ತಿಂಗಳು ಸುಟ್ಟಿತ್ತು ಅಂತ ಕೇಳ್ತೀವಲ್ಲ ಆ ಲೈಬ್ರರಿಲಿ ಇಂಥ ಎಷ್ಟೋ ಇನ್ಫಾರ್ಮೇಷನ್ಗಳು ಸುಟ್ಟೋಗಿರ್ಬೋದಲ್ವ ಈಗ ಭಾಳ ದೂರ ಬೇಡ ನಮ್ಮ ಅಜ್ಜಿ ನಮ್ಮ ತಾತ ಆ ಕಾಲಕ್ಕೆ ಹೋಗೋಣ ಲೋಹ ಒಂದು ಆಕಾಶದಲ್ಲಿ ಹಾರುತ್ತೆ ಅಂದರೆ ಅವ್ರು ನಂಬ್ತಿದ್ರ ಆದರೆ ನಾವು ನಂಬ್ತೀವಿ ಯಾಕಂದರೆ ನಮಗೆ ಉದಾಹರಣೆಗೆ ಏರೋಪ್ಲೇನ್ ಅನ್ನೋದಿದೆ ಅದೇ ರೀತಿ ಪುಷ್ಪಕ ವಿಮಾನ ಅನ್ನೋದೊಂದಿತ್ತು ಅದು ರಾಮಾಯಣದ ಕಾಲದಲ್ಲೇ ಹಾರ್ತಿತ್ತು ಅಂತಂದಾಗ ಇದು ಹಿಂದೆ ಇರೋ ಜನ್ರೇಷನ್ ಯಾವುದು ನಂಬ್ತಿರಲಿಲ್ಲ ಆ ಪುಷ್ಪಕ ವಿಮಾನ ಮಾಡೋದು ಹೆಂಗೇನು ಅಂತ ಒಂದು ಪುಸ್ತಕ ಆ ನಳಂದ ವಿಶ್ವವಿದ್ಯಾಲಯದಲ್ಲಿ ಸುಟ್ಟೋಗಿರ್ಬೋದಲ್ವ ನಮ್ಮೆಲ್ಲರ ಆರಾಧ್ಯ ದೈವ ಆಂಜನೇಯನ ಹನುಮಾನ್ ಚಾಲೀಸದಲ್ಲಿ ಒಂದು ಲೈನ್ ಬರುತ್ತೆ ಯುಗ ಸಹಸ್ರ ಯೋ ಜನಪರಬಾನು ಲಿಲಿಯೋ ತಾಹಿ ಮಧುರ ಫಲ ಜಾನು ಅಂದರೆ ಯುಗ ಸಹಸ್ರ ಯೋಜನೆಯ ದೂರದಲ್ಲಿರುವ ಸೂರ್ಯನ ನಾವೊಂದು ಮಧುರವಾದ ಫಲ ಅಂದ್ಕೊಂಡು ಹನುಮಾನ್ ತಿನ್ನಬೇಕು ಅಂತ ಜಿಗಿತಾನಂತೆ ಯುಗ ಸಹಸ್ರ ಯೋ ಜನಪರಬಾನು ಅಂದರೆ ಯುಗ ಸಹಸ್ರ ಯೋಜನೆಯ ದೂರದಲ್ಲಿ ಸೂರ್ಯ ಅದಾನೆ ಅಂತ ಅರ್ಥ ಒಂದು ಯುಗ ಅಂತಂದರೆ 12,000 ವರ್ಷ ಒಂದು ಸಹಸ್ರ ಅಂದರೆ 1,000 ವರ್ಷ ಒಂದು ಯೋಜನ ಅಂದರೆ 8 ಮೈಲಿಗಳು ಎಲ್ಲನೂ 8 ಮಾಡಿ ನೋಡ್ರಿ 96 ಮಿಲಿಯನ್ ಮೈಲಿಗಳು ಈ ಕಿಲೋಮೀಟರ್ಗಳಲ್ಲಿ ಲೆಕ್ಕ ಹಾಕಬೇಕು ಅಂದರೆ 15 ಕೋಟಿ ಕಿಲೋಮೀಟರ್ಸ್ ಬೇಕಾದ್ರೆ ನಾಸಾದಿಂದ ಬಂದಂಥ ವ್ಯಾಲ್ಯೂ ತೆಗೆದು ನೋಡ್ರಿ ಇದಕ್ಕೆ ಸಮನಾಗೇ ಇರುತ್ತೆ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರೋ ದೂರನ 100 ವರ್ಷಗಳ ಹಿಂದೆ ನಮ್ಮ ತುಳಸಿದಾಸರು ಹೇಳಿಬಿಟ್ಟಿದ್ರು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸನ್ ಇದು ರೀ ಭಾರತ ಜಗತ್ತಿಗೆ ಕೊಟ್ಟಂಥ ಕೊಡುಗೆ ನಮ್ಮನೆಯಲ್ಲೂ ನಮ್ಮ ಅಜ್ಜಿ ಇದ್ರು ರೀ ದೇಶದ ಹೆಮ್ಮೆ ದೇಶದ ಹಿರಿಮೆ ಅಂತ ಏನೇನೋ ಮಾತಾಡ್ತಾ ಇದ್ರು ನಾನು ಎಜುಕೇಟೆಡ್ ಆಗಿ ಪುಸ್ತಕ ತೆಗೆದು ಓದಿದ ಮೇಲೇ ಗೊತ್ತಾಗಿದ್ದು ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದು ಕೇವಲ ಶೂನ್ಯ ಮಾತ್ರ ಅಂತ ಶೂನ್ಯ ಆ ಒಂದು ಸೊನ್ನೆ ಇಲ್ಲದೆ ಹೋಗಿದ್ರೆ ನೀವೀಗ ಮಾಡ್ತಿದ್ದೀರಲ್ಲ 1,000 ಕೋಟಿಗಳ ಲೆಕ್ಕ ಆ ಯಾವ ಲೆಕ್ಕನೂ ಮಾಡೋಕ್ಕೆ ಸಾಧ್ಯ ಇರ್ತಿರಲ್ಲ ರೀ ಭಾರತದ ಶ್ರೇಷ್ಠ ಗಣಿತಜ್ಞರು ಅಂತ ಅನ್ಸ್ಕೊಂಡ್ರಲ್ಲ ರಾಮಾನುಜನ್ ಮತ್ತು ಶಕುಂತಲಾದೇವಿ ಅವರೆಲ್ಲರೂ ಲೆಕ್ಕ ಮಾಡಿದ್ದು ಇದೇ ಶೂನ್ಯವನ್ನು ಇಟ್ಕೊಂಡೆ ಮೇಡಮ್ ಜಗತ್ತಿಗೆ ಭಾರತ ಬರೀ ಶೂನ್ಯವನ್ನಷ್ಟೇ ಅಲ್ಲ ಆಯುರ್ವೇದವನ್ನು ಕೊಡ್ತು ಯೋಗವನ್ನು ಕೊಡ್ತು ಜಗತ್ತಿಗೆ ಬುದ್ಧನನ್ನು ಕೊಡ್ತು ಈ ಮಣ್ಣು ಈ ಜಗತ್ತಿಗೆ ಎಷ್ಟೋ ಶ್ರೇಷ್ಠ ವ್ಯಕ್ತಿಗಳನ್ನು ಕೊಟ್ಟಿದೆ ಸ್ವಾಮಿ ವಿವೇಕಾನಂದರಂತಹ ಸಂತರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಹ ವಿಚಾರವಾದಿಗಳನ್ನು ಶಹೀದ್ ಭಗತ್ ಸಿಂಗ್ ಅಂತಹ ಕ್ರಾಂತಿಕಾರಿಗಳನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅಂತಹ ವಿಜ್ಞಾನಿಗಳನ್ನು ಮದರ್ ತೆರೇಸಾದಂತಹ ವಿಶ್ವ ಮಾತೆಯರನ್ನು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮರಂತಹ ದೇಶಭಕ್ತರನ್ನು ಇನ್ನೂ ಎಷ್ಟೋ ಜನರನ್ನ ಈ ದೇಶ ಜಗತ್ತಿಗೆ ಕೊಟ್ಟಿದೆ ಈ ದೇಶ ಜಗತ್ತಿಗೆ ಎಷ್ಟೋ ಜನ ರಾಜ ಮಹಾರಾಜರನ್ನು ಸಾಹಿತಿಗಳನ್ನು ಕಲಾವಿದರನ್ನು ಹೋರಾಟಗಾರರನ್ನು ಇನ್ನೂ ಎಷ್ಟೋ ಜನರನ್ನು ಕೊಟ್ಟಿದೆ ಏನೋ ಹೇಳಿದ್ರಲ್ಲ ಈ ದೇಶ ಜಗತ್ತಿಗೆ ಸೊನ್ನೆನ ಕೊಟ್ಟಿದೆ ಅಂತ ಹೌದು ರೀ ಸೊನ್ನೆನೇ ಕೊಟ್ಟಿದ್ದು ಸೊನ್ನೆಯಿಂದಲೇ ಎಲ್ಲನೂ ಶುರುವಾಗೋದು ಸೊನ್ನೆಗೇನೆ ಎಲ್ಲನೂ ಅಂತ್ಯ ಆಗೋದು ಅರ್ಥ ಮಾಡಿಕೊಡ್ರಿ ಓಹೋ ಹಾಗಾದರೆ ಜಗತ್ತಿಗೆ ಅಷ್ಟೆಲ್ಲ ಕೊಟ್ಟಂಥ ಶ್ರೇಷ್ಠ ಭಾರತದ ಹೆಮ್ಮೆಯ ಪ್ರಜೆಯಾದ ನಿಮಗೆ ಒಂದನ್ನು ಕೇಳ್ತೀನಿ ಕೊಡ್ತೀರಾ ಹೇಳಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಪ್ರೀತಿ ಕೊಡ್ತೀರಾ ನಗಬೇಡ್ರಿ ನಿಜಾನೇ ಕೇಳ್ತಿದ್ದೀನಿ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಪ್ರೀತಿ ಕೊಡ್ತೀರಾ ನಿಜ ರೀ ಐ ಲವ್ ಯು ಅಂತ ಹೇಳ್ತೀನಿ ನೀವು ನಂಗೆ ಐ ಲವ್ ಯು ಅಂತ ಹೇಳಿ ಇಲ್ಲ
ಯಾಕ್ರಿ ನಂಗೇನ್ರಿ ಕಮ್ಮಿ ಆಗಿದೆ ನೋಡೋದಕ್ಕೆ ಚೆನ್ನಾಗಿಲ್ವಾ ಅಂತದೇನ್ರಿ ನೀವು ಪ್ರೀತಿ ಮಾಡೋ ವಿಧಾನ ನಂಗೂ ಸ್ವಲ್ಪ ಹೇಳ್ಕೊಡಿ ಎಷ್ಟೋ ಜನ ನಾವು ಮುಖ ನೋಡಿ ಅಲ್ಲ ಮನಸ್ಸು ನೋಡಿ ಪ್ರೀತಿ ಮಾಡೋದು ಅಂತ ಹೇಳ್ತಾರೆ ಆದ್ರೆ ಲವ್ ಅಟ್ ಫಸ್ಟ್ ಸೈಟ್ ಅಂತಾರೆ ಫಸ್ಟ್ ಸೈಟಲ್ಲಿ ಮುಖ ನೋಡಿದ ತಕ್ಷಣ ಮನಸ್ಸು ಹೆಂಗ್ರಿ ಗೊತ್ತಾಗುತ್ತೆ ನಾನು ಈ ಥರದ ಪ್ರೀತಿನೆಲ್ಲ ಒಪ್ಪೋನಲ್ಲ ಮೇಡಮ್ ನಾನೊಪ್ಪೋ ಪ್ರೀತಿ ಈ ಸಾವಿತ್ರಿಗೆ ಸತ್ಯವಾನನ ಮೇಲಿತ್ತಲ್ಲ ಆ ಯಮನ ಜೊತೆ ಹೋರಾಡಿ ತನ್ನ ಗಂಡನನ್ನು ಉಳಿಸ್ಕೊಂಬಂದಲ್ಲ ಅದು ನಮ್ಮ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನ ಮೇಲೆ ಇಟ್ಟಿದ್ದಲ್ಲ ಲೈಫ್ ಪೂರ್ತಿ ಅವ್ರು ಸಿಗಲ್ಲ ಅಂತ ಗೊತ್ತಿದ್ರು ನಿಯತ್ತಾಗಿ ಪ್ರೀತಿ ಮಾಡಿದ್ರಲ್ಲ ಆ ಪ್ರೀತಿ ನಾನು ಇಷ್ಟಪಡೋ ಪ್ರೀತಿ ರಾಧೆಗೆ ಕೃಷ್ಣನ ಮೇಲಿದ್ದಂಥ ಪ್ರೀತಿ ರಾಮನಿಗೆ ಸೀತೆ ಮೇಲಿದ್ದಂಥ ಪ್ರೀತಿ ಆ ಶಾಜಾನ್ ಥರ ತಾಜ್ ಮಹಲ್ ಕಟ್ಟಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ಆದರೆ ದಶರಥ ಮಾಂಜ ಹತ್ರ ಲೈಫ್ ಲಾಂಗ್ ಪ್ರೀತಿ ಮಾಡ್ತೀನಿ ಆದರೆ ನಿಯತ್ತಾಗಿ ಪ್ರೀತಿ ಮಾಡೋರು ಸಿಗ್ಬೇಕ್ರಿ ಅಷ್ಟೇ ನೋಡ್ರಿ ಸೆಕ್ಯೂರಿಟಿ ಕರೀತಿದ್ದಾರೆ ಬೇಗ ಐ ಲವ್ ಯು ಹೇಳ್ರಿ ಮತ್ತೆ ಮತ್ತೆ ಸೆಕ್ಯೂರಿಟಿ ಕರೀತಾನೆ ಇದ್ದಾರೆ ಇಲ್ಲಿನ ಬಾಸ್ ಇದಾರಲ್ಲ ನಂಗೆ ತುಂಬ ಚೆನ್ನಾಗಿ ಪರಿಚಯ ಅವರು ನೀವೇನಾದರೂ ಐ ಲವ್ ಯು ಅಂತ ಹೇಳಿದ್ರೆ ರೆಕಮೆಂಡೇಷನ್ ಮಾಡಿ ನಿಮಗೆ ಕೆಲಸ ಕೊಡಿಸ್ತೀನಿ ನಂದಂತೂ ಕೆಲಸ ಆಗೋಗಿದೆ ನಿಮಗೆ ಕೆಲಸ ಬೇಕಾ ಬೇಡವಾ ರೆಕಮೆಂಡೇಷನ್ ಮೇಲೆಲ್ಲ ಕೆಲಸ ಪಡ್ಕೊಳ್ಳೋ ಆಸಕ್ತಿ ನನಗಿಲ್ಲ ಮೇಡಮ್ ನಮ್ದೇನಿದ್ರು ಟ್ಯಾಲೆಂಟ್ ಮೇಲೆ ತಗೋತೀವಿ ಟ್ಯಾಲೆಂಟ್ನಲ್ಲೂ ಕೆಲಸ ಆಗೋಕೆ ಬಿಡೋದಿಲ್ಲ ರೀ ಹಂಗೆ ಮಾಡ್ತೀನಿ ಬಿಕಾಸ್ ಇಲ್ಲಿನ ಬಾಸ್ ನಂಗೆ ಸಿಕ್ಕಾಪಟ್ಟೆ ಪರಿಚಯ ಅಂತ ಹೇಳಿದೆ ತಾನೆ ಆದಷ್ಟು ಬೇಗ ಐ ಲವ್ ಯು ಹೇಳಿ ಅವರು ನಿಮ್ಮ ಫ್ರೆಂಡಾ ಹೌದು ಯಾಕೆ ಬೆಟ್ಟಿಂಗ್ ಕಟ್ಟಿದ್ದೀರಾ ನಿಮ್ಗೆ ಯಾಕೆ ಅದೆಲ್ಲ ಸರ್ ಸರ್ ಎಲ್ಲ ರೆಡಿ ಆಗೈತಿ ನಿಮ್ಮ ಸಂಬಂಧ ಎಲ್ಲರೂ ಕಾಯತಾರೆ ಸಿ ಯು ಎಕ್ಸ್ಕ್ಯೂಸ್ ಮೀ ಯಾರವರು ಈಗ ನಿಮ್ಗೆ ಇಂಟರ್ವ್ಯೂ ಮಾಡೋರು ಅವರೇ ಏನಾಯ್ತೆ ಅವರೇ ಅಂತ ಕಣ ಇಂಟರ್ವ್ಯೂ ತಗೊಳ್ಳೋದು ಹಾಗಾದ್ರೆ ನಿನ್ನ ಕೆಲಸ ಹೋಗೇನೆ ನಾನು ಹೊರಡ್ತೀನಿ ಹಲೋ ಮೇಡಮ್ ನಮ್ಮ ದೇಶದ ಬಗ್ಗೆ ನೀವು ತಿಳ್ಕೊಂಡಿರುವಂಥ ವಿಚಾರಗಳು ತಪ್ಪಿರ್ಬೋದು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳ ಬಗ್ಗೆ ನೀವು ಥಿಂಕ್ ಮಾಡಿರೋ ರೀತಿ ತಪ್ಪಿರ್ಬೋದು ಆದರೆ ಏನಾದರೂ ಬೇಕು ಅಂದಾಗ ಅದನ್ನ ಪಡ್ಕೊಳ್ಳುವಂಥ ನಿಮ್ಮ ಆ ಒಂದು ಆ್ಯಟಿಟ್ಯೂಡ್ ಇದೆಯಲ್ಲ ಭಾಳ ಇಷ್ಟ ಆಯಿತು ಅದನ್ನೆಲ್ಲ ತಿದ್ದುಕೊಂಡು ನಮ್ಮ ಕಂಪ್ನಿಗೆ ವರ್ಕ್ ಮಾಡ್ತೀನಿ ಅನ್ನೋ ಆಗಿದ್ರೆ ಯು ವಿಲ್ ಬಿ ಸೆಲೆಕ್ಟೆಡ್ ಅಯ್ಯೋ ಸರ್ ನನಗೆ ದೇಶ ಸಂಸ್ಕೃತಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇವರಿಬ್ಬರ ಜೊತೆ ಸೇರ್ಕೊಂಡು ಹಾಳಾಗೋದೆ ಬೇಕಿದ್ರೆ ನೋಡಿ ಇಲ್ಲಿ ಕೆಲಸಕ್ಕೆ ಹೋಗೋಣ ಫಾಸ್ಟ್ ಇದ್ದಾರೆ ನಮಸ್ಕಾರ ಪ್ರತಿ ಪ್ರಯತ್ನಕ್ಕೂ ಅದರದೇ ಆದ ಶ್ರಮವಿರುತ್ತದೆ ನಿಮ್ಮ ಮನರಂಜನೆಗೆ ಮತ್ತು ಉತ್ತಮ ಸಮಾಜದ ನಿರ್ಮಾಣಕ್ಕೆ ನಮ್ಮ ಪ್ರಯತ್ನಗಳು ಹೀಗೆ ಸಾಗಲಿವೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ನಮಗಿದೆ ನಿಮ್ಮ ಪ್ರೋತ್ಸಾಹ ಯಾವತ್ತೂ ಇದೇ ರೀತಿ ಇರಲಿ ಜೈ ಹಿಂದ್ ಜೈ ಕರ್ನಾಟಕ